ಹೇಳಬೇಕು ಅನಿಸ್ತದೆ. ಎಲ್ಲ ಏನಾಗುತ್ತೆ ಇವಾಗ ಒಂದು ಇಂಡಸ್ಟ್ರಿಲಿ 36 ವರ್ಷ ಅಂದ ತಕ್ಷಣ ಒಂದು ಸೀನಿಯಾರಿಟಿ ಅಂತ ಹೇಳ್ತಾರೆ. ಎಲ್ಲ ಅದು ಪ್ಲೇಸ್ಮೆಂಟ್ ನಮ್ಮ ತಲೆ ಮೇಲೆ ಕೂರಿಸ್ಬಿಡ್ತದೆ. ಆ್ಯಕ್ಚುಲಾಗಿ ನೀವೇ ಲೀಡರ್, ನೀವೇ ಹೋಗಿ, ನೀವೇ ಇದು ಅದೆಲ್ಲ ಸುಳ್ಳು. ನಾನು ಯಾವತ್ತಿದ್ರು ಒಬ್ಬ ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ, ಯಾವಾಗಲೂ ಒಬ್ಬ ಪ್ರೊಡ್ಯೂಸರ್ ಆ್ಯಕ್ಟರ್ ಆಗಿರಬೇಕು, ಒಬ್ಬ ನಿರ್ದೇಶಕನ ಆ್ಯಕ್ಟರ್ ಆಗಿರಬೇಕು ಅಂತ ಆಸೆಪಡ್ತೀನಿ. ಯಾವಾಗ ಹೇಳದಷ್ಟೇ ಸರಸ್ವತಿ ಪುತ್ರ ಅಂತ ಕರೀತಾರೆ, ಇನ್ನೊಬ್ರು ಅನ್ನದಾತರು ಅಂತ ಕರೀತಾರೆ. ಸೊ ಇಬ್ಬರನ್ನು ಬಿಡಕ್ಕಾಗ ಎರಡು ಕಣ್ತಾರೆ ಇಂಡಸ್ಟ್ರಿಗೆ, ಒಬ್ಬ ಪ್ರೊಡ್ಯೂಸರ್, ಒಬ್ಬ ಡೈರೆಕ್ಟರ್. ಸೊ ಡೈರೆಕ್ಟರ್ ಯಾವಾಗ್ಲೂ ಏನು ಹೇಳ್ತಾರೋ ಅದಕ್ಕೆ ತಲೆ ಬಾಗಬೇಕು. ಏನಾದ್ರೂ ಒಂದು ಚೇಂಜಸ್ ಬೇಕಂದ್ರೆ ಸ್ವಲ್ಪ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಮಾಡಬೇಕು ಹೊರತು ಅಹಂನಿಂದ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸಿನಿಮಾ ಗೆಟ್ಟು ಬೆಳೆಯುತ್ತೆ, ಆ ಸಿನಿಮಾ ಅಹಂನಿಂದ ಮಾಡಿದಾಗ ಏನಾಗುತ್ತೆ, ಡೈರೆಕ್ಟರ್ಗೂ ಆ್ಯಕ್ಟ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಪ್ರೊಡ್ಯೂಸರ್ ಹಾಳಾಗ್ತಾರೆ. ಪಾಪ ಅವ್ರನ್ನ ಹೀರೋಗೆ ಸಪೋರ್ಟ್ ಮಾಡಬೇಕಾ ಇಲ್ಲ ಡೈರೆಕ್ಟರ್ ಸಪೋರ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಒಂದೊಂದು ಸತಿ ನ್ಯೂ ಕಮರ್ಸ್ ಇರ್ತಾರೆ, ಆ ನ್ಯೂ ಕಮರ್ಸ್ ಏನು ಮಾತಾಡೋಕ್ಕಾಗಲ್ಲ, ಅವರು ಪ್ಯಾನಿಕ್ ಆಗ್ಬಿಡ್ತಾರೆ. ಕೆಲವ್ರಿಗೆ ಆಟಿಟ್ಯೂಡ್ ಇರುತ್ತೆ, ಬಿಟ್ಟೇ ಹೋಗ್ಬಿಡ್ತಾರೆ, ನೀವೇ ಮಾಡ್ಕೊಳ್ಳಿ ಸರ್ ಅಂತ. ಅದು ಗುಡ್ ಆಟಿಟ್ಯೂಡ್, ಯಾಕೆ ಅವಾಗ ಎಲ್ರಿಗೂ ಬುದ್ಧಿ ಬರುತ್ತೆ, ನಾವೆಲ್ಲ ಆ್ಯಕ್ಟರ್ಸ್ಗೂ ಬುದ್ಧಿ ಬರುತ್ತೆ. ಐ ಥಿಂಕ್ ಇವಾಗ ವಿಜಿ ಆ ಸ್ಟೆಪ್ ಕಾಲಿಟ್ಟಿದ್ದಾರೆ. ಐ ಥಿಂಕ್ ವಿಜಿ ಫಸ್ಟ್ ದುನಿಯಾ ಫಿಲ್ಮ್ ನೋಡಿದಾಗ ನನ್ನ ಬಂದು ಕ್ಲಾಪ್ ಮಾಡೋಕ್ಕೆ ಕರಿಬೇಕಾದ್ರೆ ಬಂದಿದ್ರು. ಅವಾಗ ಅಪ್ಪಾಜಿ ಹೋಗಿ ಟೈಮ್ ಅವರು ಸೂರ್ಯ ಅವರು ಬಂದಿದ್ರು, ಅವತ್ತೇ ಹೇಳಿದೆ ನಾನು ನೋಡ್ಬಿಟ್ಟು ಫೋಟೋಗ್ರಾಫಿ ತುಂಬ ಪ್ರಾಮಿಸಿಂಗ್ ಆಗಿದೆ. ವಿಜಿ ನನಗೆ ಹಳೆ ದೋಸ್ತ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಒಂದು ಚಿಕ್ಕ ಪಾತ್ರ ಮಾಡಬೇಕಾದ್ರೆ ಪರವಾಗಿಲ್ಲ, ನಾನು ಮಾಡ್ತೀನಿ ನಾನು ಈ ಪಾತ್ರ. ಬೇಡ ವಿಜಿ ಒಂದು ಫಿಲ್ಮ್ ಮಾಡಿದ್ರೆ ನನಗೆ ತಿರ್ಗಾ ಈ ಚಿಕ್ಕ ಪಾತ್ರ ಬೇಡ, ಇಲ್ಲ ನಿಮ್ಮ ಜೊತೆಲಿ ಇದ್ರೆ ಸಾಕು ಅಂತ. ಅದು ಒಳ್ಳೆ ಥರ ತೋರಿಸ್ತೆ, ಯಾಕಂದ್ರೆ ಒಂದು ಹಿಟ್ ಫಿಲಮ್ಲಿ ಯಾವಾಗಲೂ ನಾವು ಇರಬೇಕಂತ ಆಸೆ ಪಡೆದಿದ್ರೆ ಅದು ಯಾವಾಗಲೂ ಒಳ್ಳೆ ಸೈನ್ ಅದು ಪಾಸಿಟಿವಿಟಿ. ಸೊ ಇವತ್ತು ಅದೆಲ್ಲ ಮೀರಿ ಆ್ಯಕ್ಟ್ರಾಗಿ ಇವಾಗ ಡೈರೆಕ್ಷನ್ ಕಾಲ್ ಇರ್ತದೆ, ಭಾಳ ಖುಷಿಯ ವಿಷಯ. ಅದು ಶ್ರೀಕಾಂತ್ ಫಿಲ್ಮ್, ಯಾಕಂದರೆ ಶ್ರೀಕಾಂತ್ ನನಗೆ ಆಲ್ಮೋಸ್ಟ್ ಒಂದು 20-22 ವರ್ಷದಿಂದ ಒಂದು ಸ್ನೇಹಿತರು. ಫ್ರಮ್ ಯುವರಾಜಯಿಂದ ಒಂದು ಬೆಳವಣಿಗೆ, ಫಸ್ಟ್ ನಮ್ಮ ಅಭಿಮಾನಿಯಾಗಿ ಬಂದು ನಮ್ಮ ಜೊತೆ ಮಾತುಕತೆ ಆಡ್ಕೊಳಂಗೆ ಬಂದು ಸಿನಿಮಾ ಇಂಡಸ್ಟ್ರಿ ಇದ್ರು, ಆರ್ ಎಸ್ ಪ್ರೊಡಕ್ಷನಿಂದ ಬಂದು ಇವಾಗ ಸ್ವತಃ ಒಂದು ಪಿಕ್ಚರ್ ಅವರು ಟಗರು ಮಾಡಿ, ಟಗರು ಮಾಡಾದ ಮೇಲೆ ಸಲಗಾರ ಪಿಕ್ಚರ್ಗೆ ಐ ಥಿಂಕ್ ವಿಜಯವ್ರಿಗೆಲ್ಲ ಡೈರೆಕ್ಟ್ ಮಾಡಿಸಿ ಸಿನಿಮಾನ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ರೆಡಿ ಸಾಂಗ್ಸ್ ಅಗೇನ್ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಚಾರಣ್ ಸೂಪರ್ ಮ್ಯೂಸಿಕ್ ಅಂತ ನಾನು ಹೇಳಿದೆ. ಒಬ್ಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂದರೆ ನಿಜವಾಗಲೂ ವೆರಿ ಕಾಂಪಿಟೇಟಿವ್. ಇದರಲ್ಲಿ ಅವರೊಂದು ಬೇರೆ ಥರ ಒಂದು ಟ್ಯೂನೇ ಕೊಡ್ತಾರೆ, ಅವ್ರದ್ರಲ್ಲಿ ರಾಗ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಏನೇ ಒಂದು ಫಾಸ್ಟ್ ಮ್ಯೂಸಿಕ್ ಮಾಡಿದ್ರು ಅದರಲ್ಲಿ ಒಂದು ರಾಗ ಒಂದು ತಾಳ ತುಂಬ ಚೆನ್ನಾಗಿ ತರ್ತಾರೆ. ಐ ಥಿಂಕ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್. ಜೊತೆಗೆ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ, ಫೀಮೇಲ್ ಇಟ್ಟಿರ್ಬೋದು, ಅವರು ನಮ್ಮ ಹನಿಮೂನ್ ವೆಬ್ ಸೀರೀಸ್ಗೆ ಮಾಡಿದ್ರು ಫಸ್ಟ್. ಸೊ ಅದು ನಮ್ಗೆ ಖುಷಿ ಆಯಿತು, ಅದು ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಮ್ಮ ಒಂದು ಹನಿಮೂನಿಂದ ನಮ್ಮ ಒಂದು ಹುಡುಗಿ ಒಂದು ಹೀರೋಯಿನ್ ಆಗಿ ಬಂದು ಮಾಡ್ತಿರೋದು ನನ್ಗೆ ಭಾಳ ಬೆಸ್ಟ್. ನಾನು ಯಾವಾಗ ನಮ್ಮ ಮಗಳು ಹೇಳ್ತಾ ಇರ್ತಾರೆ ಒಳ್ಳೆ ಆರ್ಟಿಸ್ಟ್ ಪಾಪ ತುಂಬ ಚೆನ್ನಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಐ ಥಿಂಕ್ ಆಲ್ ದ ಬೆಸ್ಟ್ ಫಾರ್ ಯು ಆ್ಯಂಡ್ ಇಡೀ ಡಿ ಎಮ್ಗೆ ಎಷ್ಟು ಆಲ್ ದ ಬೆಸ್ಟ್. ಡಿ ಒ ಪಿ ಅನ್ನೋ ತುಂಬ ಚೆನ್ನಾಗಿ ಮಾಡಿದ್ದಾರೆ, ವಿಜುವಲ್ ಎಲ್ಲ ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ. ಆ್ಯಂಡ್ ಅನದರ್ ಫೇವ್ರೆಟ್ ಆ್ಯಕ್ಟರ್ ನಮ್ಮ ಧನಂಜಯ್, ಅವರೇ ಧನಂಜಯ ನಿಜವಾದ ಅದ್ಭುತವಾದ ಜೊತೆ ಇರೋದೇ ಒಂದು ಐ ಥಿಂಕ್ ವೆರಿ ವೆರಿ ನೈಸ್. ಯಾಕಂದ್ರೆ ಆ ಪಿಕ್ಚರ್ ಅಷ್ಟೇ ತುಂಬ ಚೆನ್ನಾಗಿ ಪೋರ್ಟ್ರೇ ಆದರು. ಇಡೀ ಜನ ಇವತ್ತು ಟಗರು ಸಿನಿಮಾ ಟಗರು ನಿಮ್ಗೆ ಇಷ್ಟಪಟ್ಟರು, ಅಷ್ಟೇ ಈಕ್ವಲ್ ಆಗಿ ಡಾಲಿ ಅನ್ನೋ ಕ್ಯಾರೆಕ್ಟರ್ ಒಂದು ಇದಾಯಿತು. ಅದು ಒಂದು ಒಬ್ಬೊಬ್ಬರು ಡಾಲಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು ಸರ್ ಅಂತ ಹೇಳಿದ್ದಾರೆ ನನಗೆ. ನನಗೆ ಖುಷಿಯಾದ ವಿಷಯ ಅದು ಅಷ್ಟೇ. ಯಾಕಂದ್ರೆ ನಮ್ಮ ಸಿನಿಮಾ ಯಾರಿಂದ ಹೋಯ್ತು ಅನ್ನೋದು ಮುಖ್ಯ ಅಲ್ಲ, ಸಿನಿಮಾ ಹಿಟ್ ಆಗೋದು ಮುಖ್ಯ. ಇದಕ್ಕೆ ಡಾಲಿಗೆ ಒಳ್ಳೆ ಹೆಸರು ಬಂದಿದ್ದು ನನಗೆ ತುಂಬ ಖುಷಿಯಾದ ವಿಷಯ. ಯಾಕಂದರೆ ನಾನು ಮೊದಲೇ ಹೇಳ್ತಿದ್ದೆ ಒಂದು ಒಳ್ಳೆ ಆ್ಯಕ್ಟರ್ ಅವರು ಯಾಕೆ ಅವರಿಗೆ ಅಷ್ಟು ಒಳ್ಳೆ ಸಿನಿಮಾ ಮಾಡೋಕ್ಕೆ ಮಾಡಲಿ ಮಾಡೋಕ್ಕಾಗಿಲ್ಲ ಅಂತ ನನಗೊಂದು ಬೇಜಾರಿತ್ತು. ಆದರೆ ಆ ನೋವೆಲ್ಲ ತಗ್ರಿಗೆ ಹೋಗಿ ಅವರೇ ಅವಾಗ ಸ್ವತಃ ಅವಾಗ ಇಂಡಿವಿಜುವಲ್ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ, ಈ ಸಲಗಾಲು ಮಾಡಿದ್ದಾರೆ. ಅದಕ್ಕೆ ಬಹುಶಃ ಶ್ರೀಕಾಂತ್ ಒಂದು ಲಕ್ಕಿ ಆ್ಯಕ್ಟರ್ನ ಬಿಡಬಾರ್ದು ಅಂತ ಸಲಗಾಲು ಹಾಕಿದ್ದಾರೆ ಅಂತ ಕಾಣುತ್ತೆ. ಆ ಲಕ್ಕಿ ಚಾಮ್ ಯಾವಾಗಲೂ ಹೋಗಲಿ, ಅದಕ್ಕೆ ನಾನು ಬಿಡಬಾರ್ದು ಅಂತ ಬಯಲಾಗಿ ತಿರ್ಗಾ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತೀವಿ ನಾವು.